ನಮಸ್ಕಾರ, ನಾನು ನಿಮ್ಮ ಏಕೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಬೇಕಿದ್ದಿರೋ ಟಾಪಿಕ್ ಬಂದು ಡಿಪ್ರೆಷನ್ ಬಗ್ಗೆ. ಎಸ್, ಈ ಲಾಕ್ಡೌನ್ ಸಮಯದಲ್ಲಿ ತುಂಬ ಜನ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಡಿಪ್ರೆಷನ್ ಅಂದರೆ ಏನು ಮತ್ತು ಡಿಪ್ರೆಷನಿಂದ ಯಾವ ರೀತಿ ಹೊರಗಡೆ ಬರೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಟಾಪಿಕ್ ಒಳಗಡೆ ಮೊದಲನೇದು ಡಿಪ್ರೆಷನ್ ಅಂದ್ರೆ ಏನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ದಿನನಿತ್ಯ ಪ್ರಾಬ್ಲಮ್ ಬರುತ್ತೆ, ಇಲ್ಲ ದುಃಖ ನೀಡುವಂತ ವಿಷಯಗಳು ನಡೀತಾನೆ ಇರುತ್ತೆ. ಬಟ್ ಆದ್ರೂ ನಾವು ಎಷ್ಟು ಮಟ್ಟಿಗೆ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದೇ ಮುಖ್ಯ. ಯಾಕಂದ್ರೆ ದಿನನಿತ್ಯ ನಡೆಯುತ್ತೆ, ನಾಳೆ ಮರ್ತೋಗಿರ್ತೀವಿ, ಮತ್ತೆ ಇನ್ನೊಂದು ದಿನ ಮತ್ತೆ ನಡೆಯುತ್ತೆ, ಮತ್ತೆ ನಾಳೆ ಮರ್ತೋಯ್ತೀವಿ. ಬಟ್ ಈ ಡಿಪ್ರೆಷನ್ ಅಲ್ಲಿರೋರು ಯಾವ ರೀತಿ ಅಂದ್ರೆ ದಿಢೀರಂತ ಸ್ನಾನ ಮಾಡಕ್ಕೆ ಹೋಗಿರ್ತಾರೆ, ದಿಢೀರಂತ ಯಾವುದೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ದಿಢೀರಂತ ಊಟ ಮಾಡ್ತಾ ಇರ್ತಾರೆ, ಯಾವತ್ತೋ ನಡೆದಿರೋ ವಿಷಯನ ಮತ್ತೆ ಯೋಚನೆ ಮಾಡ್ತಾರೆ, ಮತ್ತೆ ಅವ್ರು ಯಾಕೆ ನಮ್ಮನ್ನು ಬಿಟ್ಟೋದ್ರು, ಮತ್ತೆ ಯಾಕೆ ಈ ರೀತಿ ನಾನು ಯೋಚನೆ ಮಾಡಿದೆ, ಈ ರೀತಿ ತಪ್ಪು ಯಾಕೆ ಮಾಡಿದೆ ಅಂತ ಪದೇ ಪದೇ ಆ ವಿಷಯ ನಮಗೆ ಏನು ಯೂಸ್ ಇಲ್ಲ ಅಂದರೂ, ಅದು ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೂ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಈ ರೀತಿ ಥಿಂಕ್ ಮಾಡೋರನ್ನೇ ಡಿಪ್ರೆಷನಲ್ಲಿದ್ದಾರೆ ಅಂತಾರೆ. ಹಾಗಾದರೆ ಡಿಪ್ರೆಷನಲ್ಲಿ ಬರೀ ಅಡಲ್ಟ್ಸ್ ಮಾತ್ರ ಇರ್ತಾರೆ ಅಂದರೆ ಇಲ್ಲ, ದೊಡ್ಡ ದೊಡ್ಡ ವಯಸ್ಸಾಗಿರೋರು ಇರ್ಬೋದು, ಇಲ್ಲ ಚಿಕ್ಕ ಮಕ್ಕಳು ಇರ್ಬೋದು, ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಇರ್ಬೋದು, ಈ ರೀತಿ ಇರೋರು ತುಂಬ ಜನ ಡಿಪ್ರೆಷನಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಇಂಡ್ಯಾದಲ್ಲಿರೋ 10% ಆಫ್ ಪಾಪ್ಯುಲೇಷನ್ ಡಿಪ್ರೆಷನಲ್ಲಿ ಇರ್ತಾರೆ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತದೆ. ಹಾಗಾದರೆ ನಾನು ಡಿಪ್ರೆಷನಲ್ಲಿ ಇಲ್ಲ, ಬಟ್ ಡಿಪ್ರೆಷನಲ್ಲಿ ಇರೋರನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಕೇಳಿದ್ರೆ, ನೀವು ರೆಗ್ಯುಲರಾಗಿ ನೋಡ್ತಾ ಇರ್ತೀರ ಅವ್ರನ್ನ, ಡೈಲಿ ಕಲರ್ಗಳ ಡ್ರೆಸ್ ಹಾಕೊಂಡು ಫುಲ್ ಸ್ಟೈಲಾಗಿ ಇರ್ತಾ ಇರ್ತಾರೆ, ಬಟ್ ದಿಢೀರಂತ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಇರಲ್ಲ, ನಾರ್ಮಲ್ ಆಗಿರ್ತಾರೆ, ಮತ್ತೆ ಚೆನ್ನಾಗಿ ಫುಡ್ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಜಿಮ್ಗೆಲ್ಲ ಹೋಗ್ಕೊಂಡು ಚೆನ್ನಾಗಿರ್ತಾರೆ. ದಿಢೀರಂತ ನೋಡಿದ್ರೆ ಏನು ಮಾಡಲ್ಲ, ಸರಿಗೆ ಊಟ ಮಾಡಲ್ಲ, ಸರಿಗೆ ನಿದ್ದೆ ಮಾಡಲ್ಲ, ಯಾವಾಗ ನೋಡಿದ್ರು ಆನ್ಲೈನಲ್ಲೇ ಇಂಟರ್ನೆಟ್ಟಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಡಿಪ್ರೆಷನಲ್ಲಿರೋ ತುಂಬ ಜನ ಇಂಟರ್ನೆಟ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ಫ್ರೆಂಡ್ಸ್ ಜೊತೆ ಅಂದರೆ ರೆಗ್ಯುಲರ್ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇರ್ತಾರೆ, ಮತ್ತೆ ನೋಡಿದ್ರೆ ಫ್ರೆಂಡ್ಸ್ನ ಮೀಟ್ ಮಾಡಲ್ಲ, ಸಿಂಗಲಾಗಿ ಅಂದರೆ ಸಿಂಗಲಾಗೇ ಇರಬೇಕು ಅನ್ಕೊತಾ ಇರ್ತಾರೆ. ಈ ರೀತಿ ಕೆಲವೊಂದು ಲಕ್ಷಣಗಳು ಡಿಪ್ರೆಷನಲ್ಲಿ ಇರೋರಿಗೆ ಹೇಳುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಸಿಂಗಲಾಗೇ ಇರಬೇಕು ಅನ್ಕೊತಾರೆ, ತುಂಬ ಮಾತಾಡಲ್ಲ, ತುಂಬ ನಗ್ತಾ ಇದ್ದರು, ತುಂಬ ಮಾತಾಡ್ತಾ ಇದ್ದರು, ತುಂಬ ಮಾತಾಡಲ್ಲ, ಏನೇ ಒಂದು ನಗ್ತಾ ಇದ್ದಾರೆ ಅಂದ್ರೂ ಒಂಥರ ಫೇಕ್ ಸ್ಮೈಲ್ ಆಗಿರುತ್ತೆ, ಅಂದರೆ ಒಳಗಿಂದ ಬರ್ತಾರಲ್ಲ, ಫೇಕ್ ಸ್ಮೈಲ್ ಆಗಿರುತ್ತೆ. ಈ ರೀತಿಯ ಲಕ್ಷಣಗಳು ಈ ಡಿಪ್ರೆಷನಲ್ಲಿ ಇರೋರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೋಪ ಬರ್ತಾ ಇರ್ತಾರೆ, ಎಂತ ಕೋಪ ಬರ್ತಾರೆ ಅಂತಲೇ ಗೊತ್ತಾಗಲ್ಲ, ಸಡನ್ನಾಗಿ ಕೋಪ ಬರ್ತಾರೆ, ಸಡನ್ನಾಗಿ ದುಃಖಕ್ಕೆ ಹೋಗ್ತಾರೆ, ಸಡನ್ನಾಗಿ ಅಳ್ತಾರೆ. ಈ ರೀತಿ ಲಕ್ಷಣಗಳು ಇರೋರು ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಈ ಡಿಪ್ರೆಷನಿಂದ ಯಾವ ರೀತಿ ಹೊರಗಡೆ ಬರೋದು ಅನ್ನೋದಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಕೊಡಕ್ಕೆ ಹೋಗ್ತೀನಿ. ಯಾಕಂದರೆ ಈ ಸಮಯದಲ್ಲಿ ತುಂಬ ಜನ ಲಾಕ್ಡೌನಿಂದ ತುಂಬ ಜನಕ್ಕೆ ಬಿಸ್ನೆಸ್ ಇಲ್ಲದೆ ಇರುತ್ತೆ, ತುಂಬ ಜನ ಕೆಲಸ ಕಳ್ಕೊಂಡಿರ್ತಾರೆ, ಎಷ್ಟೋ ಜನ ಮನೆಯಲ್ಲೇ ಇರಬೇಕಾಗಿರುತ್ತೆ. ಕೆಲವೊಂದು ಕಡೆಯೆಲ್ಲ ಕಂಟೈನ್ಮೆಂಟ್ ಝೋನ್ಗಳು ಎಲ್ಲೂ ಹೋಗಂಗಿಲ್ಲ, ಕೆಲವೊಂದು ಊರುಗಳಲ್ಲಂತೂ ಲಾಕ್ಡೌನ್ ಫುಲ್ ಲಾಕ್ಡೌನ್ ಆಗಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಹೇಳಬೇಕಂದ್ರೆ. ಹಾಗಾದರೆ ಯಾವ ರೀತಿ ಈ ಡಿಪ್ರೆಷನಿಂದ ಹೊರಗಡೆ ಬರೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಮೊದಲನೇದು ನೀವು ಮಾಡಬೇಕಾಗಿರೋದು ಏನು ಅಂದರೆ, ತುಂಬ ಚಿಂತೆ ಮಾಡೋದು ಬಿಟ್ಬಿಡಿ. ಅಂದರೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಅದನ್ನ ಬಿಟ್ಬಿಡಿ. ಯಾಕಂದರೆ ನೀವು ಫ್ರೀ ಆಗಿದ್ರೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ನಿಮ್ಮ ಟೈಮ್ನ ಬಿಸಿ ಮಾಡ್ಕೊಳ್ಳಿ. ಅಂದರೆ ನೀವು ಈಗ ಮುಂಚೆಯನ್ನು ಬೇಗ ಎದ್ದೇಳ್ತಾ ಇದ್ದೀರಾ, ಈಗ ಬೇಗ ಎದ್ದೋಳಕ್ಕೆ ಅದನ್ನ ಒಂದು ಗೋಲಾಗಿ ಸೆಟ್ ಮಾಡ್ಕೊಳ್ಳಿ. ಬೇಗ ಎದ್ದೋಳ್ಬೇಕು, ಎದ್ದು ಮನೇಲೆ ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇಲ್ಲ ಏನೋ ಬುಕ್ ಓದಬೇಕು. ಈ ರೀತಿ ನಿಮ್ಮ ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲೇ 1000 ಕೆಲಸ ಇರ್ಬೋದು, ಅಂಥ ಕೆಲಸಗಳನ್ನ ತೊಗೊಂಡು ಮಾಡಿ. ಮನೇಲಿ ಕ್ಲೀನ್ ಮಾಡೋದು ಎಷ್ಟೋ ವಿಷಯಗಳಿರುತ್ತೆ, ಮನೇಲಿ ಏನೋ ಒಂದು ವಿಷಯಗಳನ್ನ ಮಾಡೋದಿರುತ್ತೆ, ಅಂಥ ವಿಷಯಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೀವು ಸಿಂಗಲಾಗಿ ಫೀಲ್ ಮಾಡ್ತಾ ಇದ್ದೀರಾ, ಫಸ್ಟು ಹೋಗಿ ಮಾತಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ, ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳೋರು ಅವ್ರ ಹತ್ರ ಮಾತಾಡಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಇರೋರ ಹತ್ರನೇ ಮಾತಾಡಿ. ನಿಮ್ಮ ಮನೇಲಿ ಎಷ್ಟೋ ಕಷ್ಟಗಳನ್ನ ನೋಡಿರೋರು ಇರ್ತಾರೆ, ಎಷ್ಟೋ ದೊಡ್ಡವ್ರು ದೊಡ್ಡವ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಿಮ್ಮ ಅಜ್ಜ ಅಜ್ಜಿ ಇರ್ಬೋದು ಅವ್ರ ಹತ್ರ ಮಾತಾಡಿ. ಇಲ್ಲಾಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ತಂದೆ ತಾಯಿ, ಅವ್ರ ಹತ್ರ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಸಮಸ್ಯೆ ಅದರಿಂದ ಕ್ಲಿಯರ್ ಆಗುತ್ತೋ ಇಲ್ವೋ, ಬಟ್ ನಿಮ್ಮ ಮನಸ್ಸಿನಲ್ಲಿ ಇರೋ ಭಾರ ಬಂದು ಕಡಿಮೆ ಆಗೋದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಎಷ್ಟೋ ವಿಷಯಗಳು ನೀವು ಅಂದ್ಕೊಂಡಿರ್ತೀರ ನೀವು ಡಿಪ್ರೆಷನಲ್ಲಿದ್ದೀರ, ದೊಡ್ಡ ತಲೆ ಮೇಲೆ ಭಾರ ಬಿದ್ದುಬಿಟ್ಟೈತೆ ಅಂತ, ಜಸ್ಟ್ ನೀವು ಮಾತಾಡಿದ್ರೆ ಆ ವಿಷಯಗಳೆಲ್ಲ ನಿಮಗೆ ತುಂಬ ಸಣ್ಣದಾಗಿ ಅನಿಸುತ್ತೆ, ಅದರಿಂದ ನೀವು ಆರಾಮಾಗಿ ಹೊರಗಡೆ ಬರ್ಬೋದು. ಮೊದಲನೇ ನೀವು ಮಾತಾಡಬೇಕಾಗಿರೋದು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಅದರಲ್ಲಿ ಮಾತಾಡಿ ಕ್ಲಿಯರ್ ಆಗದೇ ಇರೋ ವಿಷಯ ಯಾವುದು ಇಲ್ಲ ಅಂತ ಹೇಳ್ತೀನಿ. ಎರಡನೇದು ನೀವನ್ನ ಟೈಮ್ನ ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಳ್ಳಿ, ಏನೇನು ಮಾಡಬೇಕು ಅಂತ. ಅದಾದಮೇಲೆ ಒಂದು ಒಳ್ಳೆ ಪೆಟ್ನ ಸಾಕಿ, ಇಲ್ಲಾಂದರೆ ಮರ ಗಿಡಗಳನ್ನ, ಚಿಕ್ಕ ಗಿಡಗಳನ್ನ ಇಲ್ಲಿ ಅದಕ್ಕೆ ನೀರು ಇರಿ, ಅದು ಯಾವ ರೀತಿ ಬೆಳೀತಾ ಇದೆ ಅಂತ ನೋಡಿ. ಇಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮೀನು ಸಾಕೋದಿರ್ಬೋದು, ಇಲ್ಲ ನಾಯಿ ಸಾಕೋದಿರ್ಬೋದು, ಈ ರೀತಿ ಪೆಟ್ಗಳನ್ನ ಸಾಕಿ, ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಅದರಿಂದ ನೀವು ಹಳೆ ವಿಷಯಗಳನ್ನ ಮರಿತಾ ಬರ್ಬೋದು. ಇನ್ನೊಂದು ಬಂದು ಮುಖ್ಯವಾಗಿ ಬಂದು ಯಾರೊಂದಿಗೂ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರ ಬಿಸ್ನೆಸ್ ಚೆನ್ನಾಗಿದೆ, ಇಲ್ಲ ಅವ್ರ ಕೆಲಸ ಚೆನ್ನಾಗಿದೆ, ಅವ್ರು ನಮಗಿಂತ ಬೆಟರ್ ಆಗಿದ್ದಾರೆ, ಈ ರೀತಿ ಕಂಪೇರ್ ಮಾಡೋದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಜೀವನ ನೀವು ನೋಡಿ, ಅವ್ರು ಚೆನ್ನಾಗಿದ್ದರೆ ಚೆನ್ನಾಗಿರಲಿ, ನೀವು ಯಾವ ರೀತಿ ಬೆಟರ್ ಆಗೋದು ಅನ್ನೋದನ್ನ ಥಿಂಕ್ ಮಾಡಿ ಹೊರತು ಯಾರೊಂದಿಗೂ ನಿಮ್ಮ ಜೀವನನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಕೀಳು ಅಂತ ನೋಡೋಕ್ಕೋಗ್ಬಿಡಿ, ಆ ಮನಸ್ಸನ್ನ ಬಿಟ್ಬಿಡಿ, ನಿಮ್ಮನ್ನು ನೀವೇ ಕೇಳಾಗಿ ನೋಡೋಕ್ಕೆ ಹೋಗ್ಬಿಡಿ. ನಿಮಗೇನಿದೆ ಅದೇ ಬೆಟರ್ ಅಂದ್ಕೊಳ್ಳಿ.
ಹೆಲ್ತಿ ಫುಡ್ಸ್ನ ತಿನ್ನಿ, ಫ್ರೂಟ್ಸ್ನ ತಿನ್ನಿ, ಇದೆಲ್ಲ ನಮ್ಮ ಮೈಂಡ್ನ ಫ್ರೀ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಬಿಟ್ಟು ಈ ನೆಗೆಟಿವ್ ವೀಡಿಯೋಸ್ಗಳನ್ನ ನೋಡೋದನ್ನ ಬಿಟ್ಬಿಡಿ. ಇವುಗಳು ಲವ್ ಫೇಲ್ಯೂರು ಈ ರೀತಿ ತುಂಬಾನೇ ವಾಟ್ಸಪ್ ಸ್ಟೇಟಸ್ಗಳು ಇದೆಲ್ಲ ಆಗ್ತಾನೆ ಇರ್ತಾರೆ. ಅಂಥವ್ರಿದ್ರೆ ಅವರಿಂದ ಸ್ವಲ್ಪ ದೂರನೇ ಇರಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ನೋಡ್ತೀನಿ ಅಳೋದು, ಈ ಅಳೋದು ಇಂಥವೇ ಇರುತ್ತೆ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಆಲ್ಮೋಸ್ಟ್. ಇದನ್ನ ನೋಡಿ ಮತ್ತೆ ಮತ್ತೆ ನಿಮ್ಮ ಯೋಚನೆಗಳನ್ನ ಅದ್ರ ಮುಖಾಂತರನೇ ತೊಗೊಂಡೋಗ್ಬಿಡಿ, ನಿಮ್ಮ ಹಳೆ ಯೋಚನೆಗಳನ್ನ ತೊಗೊಂಡು ಬರ್ಕೋಬಿಡಿ. ಆ ರೀತಿ ಇದ್ದರೆ ಅವ್ರನ್ನ ಮ್ಯೂಟ್ಗೆ ಹಾಕ್ಬಿಡಿ. ನಿಜ ಹೇಳ್ತೀನಿ, ಅದೇ ತುಂಬ ದೊಡ್ಡ ವಿಷಯ ಅಂತೀನಿ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೋಗ್ಬಿಟ್ಟು ಬರೀ ನೆಗೆಟಿವ್ ವೀಡಿಯೋಸ್ಗಳನ್ನೇ ನೋಡ್ಕೊಂಡು ಕೂತ್ಕೊಂಬಿಡಿ. ಇದೆಲ್ಲ ಮಾಡಿನೂ ಇಲ್ಲಪ್ಪ ನಾನು ಡಿಪ್ರೆಷನಲ್ಲೇ ಇದ್ದೀನಿ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ಕೊತೀನಿ. ಅವ್ರು ಕೂಡ ಮದ್ದುಗಳು ನಿಮ್ಮನ್ನ ಅದರಿಂದ ಹೊರಗಡೆ ತೊಗೊಂಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಒಂದು ವೇಳೆ ನಿಮ್ಗೇನೋ ಪ್ರಾಬ್ಲಮ್ ಇದ್ರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಬೇರೆ ಯಾರನ್ನ ಅದ್ರ ಮುಖಾಂತರ ಸಜೆಷನ್ ಕೊಡ್ಬೋದು. ಆ ಕಮೆಂಟನ್ನು ನೋಡಿ ಓಕೆ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸಜೆಷನ್ ಕೊಡ್ಬೋದು, ಇಲ್ಲ ನನ್ನಿಂದ ಆದ ಸಜೆಷನ್ ನಾನು ಕೊಡ್ತೀನಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಬಾಯ್, ನಾನು ನಿಮ್ಮ ಏಕೆ ರಾವ್.